ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಪಾಠಗಳು ಕಥೆ ಭಾಗಗಳನ್ನೆಲ್ಲ ತಿಳ್ಕೊಂಡಿದ್ದೀರ. ಇನ್ನು ಭಾಗ ಎರಡರಲ್ಲಿ ಬಂದಿರುವಂತಹ ಬೋಧನಾ ಕಲಿಕಾ ಪಾಠ ಪರಿಕರಗಳಾಗಿರುವಂತಹ ಪಾಠ ಒಂದು ರಾಗ ಸ ದ ಹ ಅದನ್ನು ಒಂದು ಅಕ್ಷರ ಪಾಠವನ್ನು ತಿಳ್ಕೊಂಡಿದ್ದೀರಿ. ಏನು ಅಂದರೆ ರಾಗ ಸ ದ ಹ ಈಗಾಗಲೇ ತಿಳ್ಕೊಂಡಿದ್ದೀರಲ್ಲ ರಾ ಗ ಸ ದ ಹ ಅಂದರೆ ಈ ಇಷ್ಟು ಅಕ್ಷರಗಳಿಂದ ಉಂಟಾಗುವ ಅಂದರೆ ರಚನೆ ಆಗಿರುವ ಪದಗಳನ್ನು ನೀವು ತಿಳ್ಕೊಂಡ್ರಿ. ಈಗ ಹಿಂದಿನ ತರಗತಿಯಲ್ಲಿ ಪಾಠ ಎರಡು ಜ ಉ ಮ ಬ ನ ಈ ಇಷ್ಟು ಅಕ್ಷರದಿಂದ ಉಂಟಾಗಿರುವಂತಹ ಪದಗಳ ಬಗ್ಗೆ ತಿಳ್ಕೊಂಡ್ರಿ. ಅಂದರೆ ಈ ಇಷ್ಟೇ ಅಕ್ಷರಗಳನ್ನು ಒಳಪಡಿಸ್ಕೊಂಡು ಈಗ ಬ ನ ಬನ ಅಲ್ವಾ, ಹು ಮ ಹುಮ, ಜ ನ ಜನ, ಈ ಥರ ಈ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಅಕ್ಷರಗಳನ್ನೇ ಬಳಸಿಕೊಂಡು ಹಲವಾರು ಪದಗಳು ರಚನೆ ಆಗಿರೋದನ್ನು ತಿಳ್ಕೊತೀರಿ. ರಗಸದ ಹಾಗಲೂ ಕೂಡ ಅಷ್ಟೇ ರಾ ಗ ಸ ದ ಹ ಆ ಐದು ಅಕ್ಷರಗಳನ್ನು ರಚನೆ ಆಗಿರೋ ಅಂದರೆ ಆ ಐದು ಅಕ್ಷರಗಳು ಮಾತ್ರ, ಬೇರೆ ಅಕ್ಷರಗಳನ್ನು ಅವರು ಸೇರಿಸ್ಕೊಂಡೇ ಇರಲ್ಲ. ಹೌದಾ, ನಾವು ಸೇರಿಸ್ಕೊಂಡಿದ್ವಾ ಇಲ್ಲ, ಬೇರೆ ಅಕ್ಷರಗಳನ್ನು ಸೇರ್ಪಡಿಸಿದೆ ಆ ಐದು ಅಕ್ಷರಗಳನ್ನು ಉಂಟಾಗುವ ಪದಗಳನ್ನು ತಿಳ್ಕೊಂಡಿದ್ವಿ. ಹಿಂದಿನ ತರಗತಿಯಲ್ಲಿ ಜ ಮ ಬ ನ ಈ ಅಕ್ಷರಗಳಿಂದ ರಚನೆ ಆಗುವಂತಹ ಎಷ್ಟು ಪದಗಳಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ಎಲ್ಲರೂ ಪಠ್ಯ ಪುಸ್ತಕ ತೆರೆದಿದ್ದೀರಾ ಅಲ್ವಾ ಮಕ್ಕಳ? ಚಿತ್ರ ತೋರಿಸಿ ಪದ ಇಳಿಸಿ. ಮೊದಲಿಗೆ ಏನಕ್ಷರ ಇದು ನಿಮಗೆ ಇದನ್ನು ಗುರುತಿಸೋದಕ್ಕೆ ಗೊತ್ತಿರಬೇಕು. ಜ ಜ ಹು ಮ ಬ ನ ಅರ್ಥ ಆಗ್ತಿದೆಯಲ್ಲ. ಈಗ ಪಠ್ಯಪುಸ್ತಕದಲ್ಲಿ ನಿಮಗೆ ಪಠ್ಯಪುಸ್ತಕ ನೋಡ್ಕೊಳ್ಳಿ. ಚಿತ್ರ ತೋರಿಸಿ ಪದ ಹೇಳಿಸಿ, ಅಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಅಲ್ವಾ, ಸುಮಾರು ಎರಡು ನಾಲ್ಕು ಆರು ಜನ ಇದ್ದಾರೆ ಅಲ್ವಾ. ಆ ಆರು ಜನನ ನಾವು ಏನಂತ ಕರಿತೀವಿ? ಜನ. ಕುಟುಂಬ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಹೂ ಇದೆಯಾ, ಟು ಕಾ ಇದೆಯಾ, ಟೂ ಇದೆಯಾ, ಟಾ ಇದೆಯಾ, ಬಾ ಇದೆಯಾ, ಬಾ ಒಂದಿದೆ ಅಷ್ಟೇ. ಕೂಟ ಎಲ್ಲಿದೆ? ಹೂ ಸೊನ್ನೆ ಟಾ ಇಲ್ಲ ಅಲ್ವಾ. ಹಾಗಾಗಿ ನಾವೇನನ್ನು ಮಾಡ್ಕೋತೀವಿ? ಜ ನ ಜನ ಅಲ್ವಾ. ಚಿತ್ರ ನೋಡಿದಾಗ ನಮಗೆ ಮೋಲಿಕೆ ಆಗುವಂತಹ ಪದ ಜನ. ಇನ್ನು ಎರಡನೇದು ಹಾವು. ಸರ್ಪ ಅಂತ ಕರಿತೀವಿ, ಹಾವು ಅಂತಲೂ ಕರಿತೀವಿ, ಸರ್ಪ ಅಂತಲೂ ಕರಿತೀವಿ, ಉರಗ ಅಂತಲೂ ಕೂಡ ಕರಿತೀವಿ. ಉರಗ ಅಂದ್ರೂ ಕೂಡ ಹಾವೇ. ನಾವು ಹಾವು ಸರ್ಪ ಯಾಕೆ ಬಳಸ್ತಿಲ್ಲ? ಇಲ್ಲಿ ಹಾ ಇಲ್ಲ, ಹೂ ಇಲ್ಲ, ಸಾ ಇಲ್ಲ, ಹಾ ಇಲ್ಲ. ಹಾಗಾಗಿ ನಾವು ಇಲ್ಲಿರುವಂಥ ಅಕ್ಷರಗಳನ್ನೇ ಬಳಸ್ಕೊತೀವಿ. ಹೂ ರ ಗುರಗ ರಗಸತಃ ಈಗಾಗಲೇ ಕಲ್ತಿದ್ದೀರಲ್ಲ, ಸೊ ಹಾಗಾಗಿ ರ. ಇನ್ನು ನಂತರ ಮರ. ಮ ರ ಮರ ಈ ಚಿತ್ರ ನೋಡಿ ಗುರುತಿಸ್ತಾ ಇರೋದಲ್ವಾ ಮ್ಯಾಮ್? ಈಗ ಇಲ್ಲಿ ರಾಯಿನ ನಿಮ್ಗೆ ಹೇಳಿದ್ರಿ ಐದು ಅಕ್ಷರದೊಳಗಡೆ ಇರುವಂಥ ಪದಗಳನ್ನು ಮಾತ್ರ ರಚನೆ ಮಾಡ್ತಾ ಹೋಗೋಣ. ಯಾಕೆ ಅಂದರೆ ಈ ಇಷ್ಟು ಅಕ್ಷರಗಳನ್ನು ಸೇರಿಸ್ಕೊಂಡು ನಾವು ಪದ ಮಾಡ್ತಾ ಇರುವಂಥದ್ದು. ಮಾ ಇದೆ ಅಲ್ವಾ, ನಾವೇನು ಬೇರೆ ಅಕ್ಷರಗಳನ್ನು ಸೇರಿಸ್ಕೊಂಡಿಲ್ಲ ಅಲ್ವಾ. ಊಗ ಇದೆ ಅಲ್ವಾ, ನಾವೇನು ಬೇರೆ ಅಕ್ಷರ ಅಂದರೆ ರಾವಂತನ್ನು ಸೇರಿಸ್ಕೊಂಡಿದ್ದೀವಲ್ವಾ. ಆದರೆ ಈ ಅಕ್ಷರಗಳನ್ನು ಸೇರಿಸ್ಕೊಂಡು ನಾವು ಪದವನ್ನು ರಚನೆಯನ್ನು ಮಾಡುವಂಥದ್ದು. ಇಲ್ಲಿ ಮುಖ್ಯವಾಗಿ ಈ ಪದಗಳಿಂದ ಸೃಷ್ಟಿಯಾಗುವ ಪದ ರಚನೆಗಳು ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ಈಗಾಗಲೇ ನೀವು ಪಾಠವನ್ನು ಓದೋದನ್ನು ಕಲ್ತ್ಕೊತಿದ್ದೀರಾ, ನೋಟ್ಸ್ ಬರೀತಾ ಇದ್ದೀರಾ ಅಲ್ವಾ. ಇದೆಲ್ಲ ನಿಮಗೆ ಎಲ್ ಕೆ ಜಿ ಯು ಕೆ ಜಿನಲ್ಲೇ ಹೇಳ್ಕೊಟ್ಬಿಟ್ಟಿರ್ತಾರೆ. ರಗಸದಹ ಅವೆಲ್ಲನೂ ಕೂಡ ಪದಗಳನ್ನು ಎರಡಕ್ಷರದ ಪದ ಮೂರಕ್ಷರದ ಪದ ಅಂತ ಬರ್ತಿರ್ತಾರೆ ಅಲ್ವ ಮಕ್ಕಳ ಎಲ್ ಕೆ ಜಿ ಯು ಕೆ ಜಿನಲ್ಲಿ. ಆಗಲೇ ನೀವು ಇದನ್ನೆಲ್ಲ ತಿಳ್ಕೊಂಡಿರ್ತೀರ, ಹಾಗಾಗಿ ನಿಮಗೆ ಇದು ಕಷ್ಟ ಅನಿಸೋದಿಲ್ಲ. ಈ ಪಾಠದಿಂದ ಅಂದರೆ ಕಲಿಕಾ ಪಾಠದಿಂದ ನೀವು ಟೆಕ್ಸ್ಟ್ ಬುಕ್ನಲ್ಲೇ ಬರೀತಾ ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ನೋಟ್ಸ್ ಇರೋದಿಲ್ಲ, ಮತ್ತು ಟೆಕ್ಸ್ಟ್ ಬುಕ್ಕನ್ನೇ ಅಬ್ಸರ್ವ್ ಮಾಡ್ತಾ ಹೋಗಿರಬೇಕು. ಇದಕ್ಕೆ ಸಂಬಂಧಪಟ್ಟಾಗೆ ಕ್ವಶನ್ಸ್ನ ಬರುತ್ತೆ. ಇನ್ನು ನೆಕ್ಸ್ಟು ಕಾಡಿದೆ ಅಲ್ವ, ಕಾಡನ್ನು ನಾವು ಬನ ಅಂತಲೂ ಕೂಡ ಕರಿತೀವಿ. ವನ ಬನ ಕಾಡು ಅರಣ್ಯ ಈ ರೀತಿ ಕರೆಯುವಂಥದ್ದು. ಇನ್ನು ನಂತರ ಇಲ್ಲಿ ನೋಡಿ ಬಿಲ್ಡಿಂಗ್ಸ್ ಇದೆ, ಅಂದರೆ ಬಿಲ್ಡಿಂಗ್ಸ್ ಕಟ್ಟಡಗಳು, ಕಾರು ಬಸ್ಸು ಆಟೋ ಎಲ್ಲ ಹೋಗ್ತಾ ಇದೆ ರಸ್ತೆಯಲ್ಲಿ. ಇದನ್ನು ನಾವೇನಂತೀವಿ?
ನಗರ, ಪಟ್ಟಣ ಅಂತಲೂ ಕೂಡ ಕರೀತೀವಿ. ನಗರ ಅರ್ಥಾಗ್ತಿದೆಯಲ್ವಾ? ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ ಎಂದು ನೀವು ಇದನ್ನು ಕರೆಕ್ಟಾಗಿ ಉಚ್ಚಾರಣೆಯನ್ನು ಮಾಡಬೇಕು. ಸರಿಯಾಗಿ ಝಾ ಅನ್ನಕ್ಕಾಗುತ್ತಾ? ಅದೆರಡನೇ ಝಾ, ಝಾ ಉ ಮ ದ ನ. ಅರ್ಥಾಗ್ತಿದೆಯಲ್ಲ ಮಕ್ಕಳ? ಈಗ ನೀವು ಏನು ಮಾಡಬೇಕು, ಈ ಅಕ್ಷರಗಳನ್ನು ನೋಡಿ ಅಲ್ಲಿ ಏನು ಸಾಲನ್ನು ಕೊಟ್ಟಿದ್ದಾರೆ ಆ ಸಾಲು ಒಳಗಡೆ ಅಂದವಾಗಿ ನೀವು ಬರೆಯಬೇಕು ಅಲ್ವಾ. ನಿನ್ನ ನಂತರ ಪದಗಳನ್ನು ಓದಿಸಿ. ಅಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು ಈಗ ಅದನ್ನ ಓದಬೇಕು. ನೋಡಿ, ಜ ನ, ಟೆಕ್ಸ್ಟ್ ಬುಕ್ ಎಲ್ಲ ನೋಡ್ತಿದ್ದೀರಾ ಅಲ್ವಾ? ಜ ನ ಜನ, ಏನಿದು ಜ ನ ಜನ. ಜ ಮ ಜಮ, ಜ ಗ ಜಗ, ಉ ರ ಗ ಊರಗ, ಉ ಮ ಉಮ, ಮ ಜ ಮಜ, ಮ ಗ ಮಗ, ನ ಗ ರ ನಗರ, ಬ ಸಾರಿ ಬ ನ ಬನ, ದ ನ ದನ, ಸ ಮ ಸಮ, ಆ ಮ ರ ಅಮರ, ನ ಗ ನಗ, ಬ ರ ಬರ, ಸ ಜ ಸಜ, ಉ ದ ರ ಉದರ, ಮ ನ ಮನ, ನ ರ ನರ, ರ ಜ ರಜ, ಸ ರ ಸ ಸರಸ. ನೋಡಿದ್ರಿ ಅಲ್ವಾ? ಈಗ ನಾವು ಜನ ಜಮ ಜಗ ಉರಗ ಉಮ ಈ ರೀತಿ ಫಸ್ಟಾಗಿ ಹೇಳ್ಬೋದಿತ್ತಲ್ವೇ ಬಗ್ಗೆ. ಆದರೆ ನೀವು ಇದನ್ನು ಕಲಿತಾ ಇರೋ ಉದ್ದೇಶ ಏನು? ಅಕ್ಷರಗಳನ್ನು ಗುರುತಿಸಿ ಓದಿಸ್ಬೇಕು. ಸೊ ಹಾಗಾಗಿ ನೀವು ಇದನ್ನ ಕಲಿತಾ ಇರಬೇಕು. ಜನ ಜಮ ಜಗ ಮಗ ಉರಗ ಉಮ ಮಜ ಮಗ ನಗರ ಬನ ದನ ಸಮ ಹಮರ ನಗ ಬರ ಸಜ ಉದರ ಮನ ನರ ರಜ ಸರಸ. ಅವೆ ಇನ್ನೊಂದು ಗಮನಿಸಿದ್ದೀರ ಮಕ್ಕಳ? ಮೊದಲನೇ ಮೂರುಗಳಲ್ಲಿ ಕೂಡ ಎರಡೆರಡು ಅಕ್ಷರದ ಪದಗಳಿದೆ, ಆದರೆ ನಾಲ್ಕನೇ ಸಾಲ ನೋಡಿದಿರ ಮೂರು ಅಕ್ಷರದ ಪದಗಳಿದೆ ಅಲ್ವಾ ಮಕ್ಕಳ? ಈಗ ಇದಿಷ್ಟು ಓದೋದು ಕಲ್ತ್ಕೊಂಡ್ರಿ ಅಲ್ವಾ? ಇನ್ನ ನಂತರ ಪುಟ ಸಂಖ್ಯೆ 27 ನೋಡಿ. ನಮನ ಮದ ಗಜ ಮದರಸ, ನಾಲ್ಕು ಅಕ್ಷರನೂ ಇದೆ ಮೂರು ಅಕ್ಷರನೂ ಇದೆ. ನಗರದ ಜನ ನಗರದ ಜನ, ಮನ ಮನ ಜನರ ಜನರ, ಬನದ ಮರ ಮಂಜ್ ಬನದ ಮರ. ನನಗೆ ಯಾಕೆ ಹೇಳ್ಕೊಟ್ಟ ಒಂದೊಂದು ಅಕ್ಷರಗಳನ್ನು ಅಂತ ಇದು ನಿಮಗೆ ಗೊತ್ತಾಗುತ್ತೆ ನೋಡಿ. ಇನ್ನು ನಂತರ ಗೆರೆ ಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಿ ತಿಳಿಸಿ. ಇಲ್ಲಿ ಒಂದಷ್ಟು ಪದಗಳಿಗೆ ಗೆರೆಗಳನ್ನು ಹೇಳಿದ್ದೀನಿ. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಆ ಗೆರೆ ಎಳೆದಿರೋ ಅಕ್ಷರಗಳನ್ನು ಗುರುತಿಸ್ತೀವಿ. ಈಗ ಕೆರೆ ಹೇಳ್ತೀನಿ, ಏ ಅಕ್ಷರ ಇದು? ಮ ರ ಮರ. ಅಂದ್ರೆ ನನ್ಗೆ ಒಂದೊಂದು ಅಕ್ಷರಗಳನ್ನ ಯಾಕೆ ಬಿಡಿಸಿ ತಿಳಿಸ್ದೆ ಗೊತ್ತಾಗ್ತಾ? ಕೆರೆ ಇಳಿದಿರೋ ಅಕ್ಷರಗಳು ಯಾವುದು ಅಂತಲೂ ಕೂಡ ನೀವು ತಿಳ್ಕೊಂಡಿರ್ಬೇಕು. ಸುಮ್ಮನೆ ಪದ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗೋದಿಲ್ಲ, ಅಕ್ಷರಗಳನ್ನ ಗುರುತಿಸ್ಬೇಕು.
ಈಗ ಇಲ್ಲಿ ತರಗತಿ ಅಂತ ಹೇಳ್ಬಿಟ್ಟೆ ನಾನು, ಅದರಲ್ಲಿ ತಾ ಯಾವುದು, ರಾ ಯಾವುದು, ಗಾ ಯಾವುದು, ತಿ ಯಾವುದು ಅನ್ನೋದನ್ನ ಗುರುತಿಸ್ಬೇಕು. ಗಾ ಯಾವುದು ಅಂತ ಹೇಳಿದ ತಕ್ಷಣ ನೀವು ಏನ್ ಮಾಡ್ತೀರ, ಗಾ ಕಡೆ ಬೆಳ್ಳನ್ನು ತೋರಿಸ್ತೀರ. ತಿ ಅಂದ ತಕ್ಷಣ ತಿ, ರಾ, ತಾ, ಈ ರೀತಿ ಅಕ್ಷರಗಳನ್ನು ಗುರುತಿಸೋದನ್ನು ಕೂಡ ನೀವು ಕಲಿಬೇಕು ಅಂತ. ಈಗ ಇದು ಗೆರೆ ಇದ್ದಿರೋ ಅಕ್ಷರ ಯಾವುದು, ಮ, ಬ, ಜ, ಮ, ನ, ದ, ಗ, ನ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ, ಗುರುತಿಸ್ತೀರಾ ಅಲ್ವಾ? ಮತ್ತೆ ಮುಂದಿನ ಮೇನ್ ನೋಡೋಣ. ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಬಿಟ್ಟ ಪದ ಪೂರ್ಣಗೊಳಿಸಿ, ಅಂದರೆ ಪೂರ್ಣಗೊಳಿಸಲು ತಿಳಿಸಿ. ನಾವೀಗ ಪೂರ್ಣಗೊಳಿಸೋಣ. ನೋಡಿ, ಇಲ್ಲಿ ಒಂದು ಅಕ್ಷರನ ಬಿಟ್ಬಿಟ್ಟಿದ್ದೇನೆ. ನಾವಿಲ್ಲಿ ಏನು ಮಾಡಬೇಕು, ಸೂಕ್ತ ಅಕ್ಷರಗಳನ್ನ ನಾವು ಆರಿಸಿ ಒಂದು ಅರ್ಥಪೂರ್ಣ ಪದಗಳನ್ನಾಗಿ ಮಾಡಬೇಕು. ನ ಸಾ ಸೇರಿಸಿದ್ರೆ ನ ಸನ ಆಯ್ತು, ಅರ್ಥ ಇಲ್ಲ. ಹಾ ಸೇರಿಸಿದ್ರೆ ನ ಹನ ಆಯ್ತು, ಅರ್ಥ ಇಲ್ಲ. ಮಾನ ಸೇರಿಸ್ತೀವಿ, ಅದು ಅರ್ಥಪೂರ್ಣ ಪದವಾದ ನಮನ ಸೇರಿಸುವಂಥದ್ದು. ಇನ್ನು ನಂತರ ಗಾಗೆ ಬಾ ಸೇರಿದ್ರೆ ಗಬ ಆಯಿತು, ಅರ್ಥ ಆಗಿಲ್ಲ. ಗಬ ಗಬನೆ ಅಂತ ಬಂದಾಗ ದ್ವಿರುಕ್ತಿ, ಗಬ ಅಂತಂದ್ರೆ ಒಂದೇ ಗಬಕ್ಕೆ ಅರ್ಥ ಇದೆ. ಸಾ ಸೇರಿಸಿದ್ರೆ ಗಸ ಆಯಿತು. ನಂತರ ಜಾನಕ್ಷರನೇ ಸೇರಿಸ್ಬೇಕು, ಗಜ. ಇನ್ನ ನಂತರ ಉ ಗಗ, ಉ ಗಗ ಅರ್ಥ ಇಲ್ಲ. ಉಸರ, ಉಸಗ ಅರ್ಥ ಇಲ್ಲ. ರಾವಣ ಸೇರಿಸ್ತೀವಿ, ಉ ರಾ ಗ ಅಲ್ಲ. ಇನ್ನ ನಂತರ ಬರ ಸಿಕ್ಕುಡ್ತಲ್ವ ಮೊದಲನೇ ಅಕ್ಷರನೇ ಅರ್ಥ, ಬರ ಆಗುತ್ತೆ, ನರ ಆಗುತ್ತೆ, ಜರ ಆಗಲ್ಲ ಅಲ್ಲ. ಇಲ್ಲ ಆಪ್ಷನ್ಸ್ ನೋಡೋಣ ಇಲ್ಲಿ ಬರಾಗೆ. ಇಲ್ಲಿ ನೀವು ಬಾ ಸೇರಿಸಿದ್ರು ಸರಿಯಾದ ಪದ, ನಾ ಸೇರಿಸಿದ್ರು ಸರಿಯಾದ. ನೀವು ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾಗ ನೀವು ಯಾವುದು ಬರೆದ್ರು ಕೂಡ ತಪ್ಪಾಗಲ್ಲ. ಇನ್ನು ನಂತರ ಸಗ ಹಗಲ, ಮಗ ಹಗಲ, ಮಗ. ಇನ್ನು ನಂತರ ಗಸನ ಹಗಲ, ಗನನ ಹಗಲ, ಗಾವನ ಸೇರಿಸ್ತೀರ ಅಗಲಗನ. ನಂತರ ಇಲ್ಲೂ ಕೂಡ ನಾನು ಸೇರಿಸ್ತೀರ, ಇದು ಇದು ಎಲ್ಲರೂ ಕೂಡ
ಬರ್ಕೊಳ್ಳಿ ಅಂತ ಪಿನ ನಮನ ಗಜ ಉರ ಬರ ಮಗ ಗಗನ ನಮನ. ಏನಾದರೂ ಪರೀಕ್ಷೆಯಲ್ಲಿ ಕೇಳಿದರೆ ನೀವು ಅಕ್ಷರವನ್ನು ಆಡ್ತಿದ್ದೀನಿ ಅಭ್ಯಾಸ ಮಾಡಿರ್ತೀವಿ. ಇನ್ನು ನಂತರ ಚಿತ್ರ ನೋಡಿ ನಾವು ಪದವನ್ನು ಸರಿಹೊಂದಿಸ್ಬೇಕು. ಹೇಗೆ ಸರಿಹೊಂದಿಸೋದು ನೋಡಿ, ಇದು ಏನಿದು? ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮ್ಗನ್ಸುತ್ತೆ ಇದು ಗರಗಸ ಅಂತ. ಮರ, ಉರಗ, ನಗರ ಅಲ್ವಾ ಈ ಕಡೆ ಕೊಟ್ಟಿದ್ದಾರೆ. ನಾವು ಇದನ್ನು ಫಸ್ಟು ಓದೋದನ್ನು ಕಲಿಬೇಕು. ಇದನ್ನು ಓದೋದು ಗೊತ್ತಿದ್ದಾಗ ಮಾತ್ರ ನಾವು ಅದನ್ನು ಅಲ್ಲಿ ಸರಿ ಹೊಂದಿಸೋದಕ್ಕೆ ಸಾಧ್ಯ ಆಗೋದು. ಮರ, ನಗರ, ಗರಗಸ, ಉರಗ. ಗರಗಸ ಎಲ್ಲಿದೆ? ಇಲ್ಲಿದೆ ಅಲ್ವಾ, ಗೆರೆಯನ್ನು ಹೇಳಿರಿ. ಮರ, ಉರಗ, ನಗರ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರಿತಾ ಹೋಗಬೇಕು ಮಕ್ಕಳ. ಅದೇ ರೀತಿ ಇಲ್ಲಿ ನೋಡಿ, ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಪದ ರಚಿಸಿ ಚೌಕದಲ್ಲಿ ಬರೆಯಲು ತಿಳಿಸಿ. ರ, ಅ, ಮ, ಸ, ದ, ಜ, ಗ, ಇಷ್ಟು ಅಕ್ಷರವನ್ನು ಕೊಟ್ಟಿದ್ದಾರೆ. ಆ ಅಕ್ಷರಗಳನ್ನು ನೀವು ವಾಕ್ಯವನ್ನು ಪದವನ್ನು ರಚನೆ ಮಾಡಬೇಕು. ರ, ಅ, ಮ, ಸ, ದ, ಜ, ಗ ಅಲ್ವಾ. ಈ ಇಷ್ಟನ್ನ ಸೇರಿಸಿ ನೀವು ಪದ ರಚನೆಯನ್ನು ಮಾಡಿದಾಗ ನೋಡಿ, ರ, ಸ ಅಂತ ಆಯ್ತಲ್ವಾ. ರಸ, ಅ, ಮ, ರ, ಅಮರ ಅಲ್ವಾ. ಇನ್ನು ನಂತರ ನೋಡಿ, ಅ, ರ, ಸ, ಅರಸ. ಇನ್ನು ನಂತರ ನೋಡಿ, ಜ, ಗ, ಜಗ. ಇನ್ನು ನಂತರ ಮ, ಗ, ಮಗ. ಆ, ಮ, ರ, ಮರ ಆಯ್ತಲ್ಲ. ಮತ್ತೆ ಇಲ್ಲಿ ಐದು ಚೌಕಗಳನ್ನು ಕೊಟ್ಟಿದ್ದರೆ ಐದು ಚೌಕಗಳಿಗಾಗಷ್ಟು ಅಲ್ಲಿ ಆಯಿತು ಪದಗಳು. ಇನ್ನೂ ಬೇಕಿದ್ರೆ ಮಾಡ್ತೀನಿ ಅಂದರೆ ಮಾಡಿ ಮಕ್ಕಳ. ಜಗ, ಸದರ ಆಗುತ್ತೆ ಎಲ್ಲ ಪದಗಳು. ಈ ಐದು ಪದಗಳನ್ನು ಇನ್ನೊಂದನೇ ಚೌಕದಲ್ಲಿ ಬರೀರಿ. ಇನ್ನು ನಂತರ ಚುಕ್ಕಿ ಸೇರಿಸಿ ಪದ ರಚಿಸಿ ಚೌಕದಲ್ಲಿ ಬರೆಯಲು ಹೇಳಿರಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಕ್ಕಳ, ಡಾಟ್ 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 ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ಡಾಟ್ 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 ಕೊಟ್ಟಿದ್ದಾರೆ. ನೀವು ಪೆನ್ಸಿಲ್ನಲ್ಲಿ ನೀಟಾಗಿ ಅದರ ಮೇಲೆ ಬರೆದ್ಬಿಟ್ಟು ಇಲ್ಲಿ ಕೆಳಗಡೆ ಆ ಪದಗಳನ್ನು ಬರಿಬೇಕು. ನಗರ, ಅಮರ, ಉರಗ, ಅಮರ, ಮದ, ಗಜ, ಆ ರೀತಿ ಬರಿಬೇಕು. ಅದು ನೋಡಿ ಚಿತ್ರ ತೋರಿಸಿ ಪದ ಬರೀರಿ. ಇಲ್ಲಿ ನೋಡಿ, ಕುಟುಂಬ ಅಥವಾ ಜನ, ಕಾಡು ಅಥವಾ ಬನ, ಹುರಗ, ನಗರ, ಈ ರೀತಿ ಬರೀರಿ. ಮತ್ತು ಕಲಿತ ಅಕ್ಷರ ಪದಗಳನ್ನು ಬರೆಯೋದಕ್ಕೆ ಹೇಳಿದರೆ ಇದೇ ಅಕ್ಷರಗಳನ್ನು ನೀವು ಮತ್ತೆ ಇಲ್ಲಿ ಕೆಳಗಡೆ ಸಾಲಾಗಿ ಬರೀರಿ ಮಕ್ಕಳ. ಇದೇ ಪದಗಳನ್ನು ಇಲ್ಲೂ ಕೂಡ ಬರೀತಾ ಹೋಗಿ. ಮಗ, ರಜ, ಬನ, ಸಮ, ಗಜ, ನಗ, ಹರಸ, ನಗರ, ಹುದರ, ಹುರಗ, ದಸರ, ಅಷ್ಟು ಪದಗಳನ್ನು ಇಲ್ಲಿ ಏನು ಸಾಲು ಕೊಟ್ಟಿದ್ದಾರೆ ಆ ಲೈನ್ ಮೇಲೇ ಬರೀರಿ ಮಕ್ಕಳ. ರಗ, ಸದಹ, ಜ, ಉ, ಮ, ಬ, ನ, ಅರ್ಥ ಆಗ್ತಿದೆ ಅಲ್ಲ. ಇಷ್ಟು ನಿಮಗೆ ಪಾಠ ಎರಡರಲ್ಲಿ ಇರುವಂಥದ್ದು. ಇನ್ನು ಮುಂದಿನರಲ್ಲಿ ಪ, ಯ, ವ, ಟ, ಚ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಈ ಟೆಕ್ಸ್ಟ್ ಬುಕ್ಕಲ್ಲೇ ಎಲ್ಲವನ್ನು ಕೂಡ ನೋಟ್ಸ್ನ ಫಿಲ್ ಮಾಡಬೇಕು ಮಕ್ಕಳ. ನೋಟ್ಸ್ ಕರೆಕ್ಷನ್ ಬರುವಾಗ ಈ ಮುಂದೆ ನೀವು ಟೆಕ್ಸ್ಟ್ ಬುಕ್ನ ತೊಗೊಂಡು ಬರಬೇಕು. ಇನ್ನು ನಿಮಗೆ FA3 ಅಂದರೆ MCQ ಇನ್ನೇನು ಸ್ಟಾರ್ಟ್ ಆಗುತ್ತೆ ಮಕ್ಕಳ ಈ ವೀಕ್ ನೆಕ್ಸ್ಟ್ ವೀಕಿಂದ. ಅದಕ್ಕೆ ನಾನು ನಿಮಗೆ ಪ್ಯಾಟರ್ನ್ ಕ್ವೆಶನ್ಸ್ ಎಲ್ಲ ಸೆಂಡ್ ಮಾಡ್ತೀನಿ. ಅದಕ್ಕೂ ಕೂಡ ನೀವು ಇದೇ ಪಾಠಗಳನ್ನು ಓದ್ಕೋಬೇಕಾಗುತ್ತೆ. ಇಲ್ಲಿಗೆ ಬಂದು ಮಳೆಯಿಂದನೋ ಅಥವಾ ಮಂತ್ರಿ ಜನ್ಮೆಯಿಂದ ಓದ್ಕೋಬೇಕಾಗುತ್ತದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿಂದ ಓದ್ಕೊಳ್ಳಿ. ಜೊತೆಗೆ ರಗಸದ ಹಾನು ಕೂಡ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನು FA4 ಬಂದಾಗ ನಾನು ಮನೆಯಲ್ಲೇ ತಿಳಿಸ್ಕೊಳ್ತಾ ಬರ್ತೀನಿ. ಡೈಲಿ ಕರ್ಸಿವ್ ರೈಟಿಂಗ್ನ ಬರೀರಿ ಮಕ್ಕಳ, ಯಾಕಂದರೆ ಆ್ಯಟಿಟ್ಯೂಡ್ ಚೆನ್ನಾಗಿರ್ಬೇಕು ಅಂದರೆ ಬರವಣಿಗೆ ತುಂಬ ಶುದ್ಧವಾಗಿರ್ಬೇಕು ಅಲ್ವಾ. ಚೆನ್ನಾಗಿದ್ದರೆ ಮಾತ್ರ ಅರ್ಥ ಮಾಡಿಕೊಂಡು ಅಂಕಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೋಮ್ವರ್ಕ್ನ ಮಾಡ್ತಾ ಇರಿ. ಮತ್ತು ನಿಮ್ಮ ಹೆಸರನ್ನ ನೀವು ಕನ್ನಡದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡಬೇಕು. ಬರೀ ನಿಮ್ಮ ಹೆಸರು ಮಾತ್ರ ಅಲ್ಲ, ನಿಮ್ಮ ಕುಟುಂಬದವ್ರ ಎಲ್ಲ ಹೆಸರನ್ನು ಕೂಡ ನೀವು ಬರೆದಿರಬೇಕು. ನಿಮ್ಮ ಹೆಸರು, ನಿಮ್ಮ ಶಾಲೆ ಹೆಸರು, ನಿಮ್ಮ ತರಗತಿ ಹೆಸರು, ನಿಮ್ಮ ಅಪ್ಪ ಅಮ್ಮನ ಹೆಸರು, ಅಜ್ಜಿ ತಾತನ ಹೆಸರು, ಅಣ್ಣ ತಮ್ಮ, ಅಕ್ಕ ತಂಗಿ ಇಷ್ಟನ್ನು ಕೂಡ ನೀವು ಬರೆಯೋದನ್ನು. ಮತ್ತು ನಿಮ್ಮ
ಇಷ್ಟು ಕೂಡ ಬರೆಯೋಣ. ಅಭ್ಯಾಸ ಮಾಡಿದ್ರಿಂದ ನಾನು ನಿಮಗೆ ಗೃಹ ಕಾರ್ಯ ಅಂತ ಒಂದು ಪೇಜನ್ನ ಅಂದರೆ ಒಂದಷ್ಟು ಕ್ವಶನ್ಸ್ನ ಬರೆದು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನೀವು ಅಷ್ಟು ಕೂಡ ಆನ್ಸರ್ಸ್ನ ಫಿಲ್ ಮಾಡಿರಬೇಕು. ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ನೋಟ್ಸ್ ಇರಲಿಲ್ಲ, ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಫಿಲ್ ಮಾಡಿಕೊಡುವಂಥದ್ದು ಮಕ್ಕಳ ಗೊತ್ತಾಗ್ತದೆ. ಮಕ್ಕಳ ಏನಾದರೂ ನೋಟ್ಸ್ ಇನ್ಕಂಪ್ಲೀಟ್ ಇದ್ದರೆ ಶಾಲೆಗೆ ಬಂದು